ಸ್ನೇಹಿತರೆ, ಲಕ್ನೋ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯ ಸಾಕಷ್ಟು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಲೋ ಸ್ಕೋರಿಂಗ್ ಪಂದ್ಯವಾಗಿದ್ದ ಈ ಪಂದ್ಯದಲ್ಲಿ ಆರ್ಸಿಬಿ ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ಸ್ಕೋರ್ ಅನ್ನ ಡಿಫೆಂಡ್ ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಐಪಿಎಲ್ ಪಂದ್ಯ ಅಂದ್ರೆ ಪಂದ್ಯ ಆರಂಭವಾಗುವಾಗ ಟಿವಿ ಹಾಕ್ತೀವಿ, ಪಂದ್ಯ ಮುಗಿದ ತಕ್ಷಣ ಟಿವಿ ಆಫ್ ಮಾಡ್ತೀವಿ. ಆದ್ರೆ ಈ ಪಂದ್ಯದಲ್ಲಿ ಪಂದ್ಯ ಮುಗಿದ ನಂತರವೇ ಸಾಕಷ್ಟು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಇದಕ್ಕೆ ಕಾರಣವಾಗಿದ್ದೇ ವಿರಾಟ್ ಕೊಹ್ಲಿ ಹಾಗೂ ಗಂಭೀರ್ ನಡುವಿನ ಜಗಳ, ಹಾಗೂ ವಿರಾಟ್ ಕೊಹ್ಲಿ ಮತ್ತು ನವೀನ್ ಉಲ್ ಹಕ್ ನಡುವಿನ ಜಗಳ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ನಡುವಿನ ಜಗಳ ಇದೇ ಮೊದಲಲ್ಲ. 2013ರಿಂದಲೂ ಸಹ ಇವರಿಬ್ಬರ ಜಗಳ ನಡೀತಾ ಇರುತ್ತೆ. ಈ ಹಿಂದೆ ಗಂಭೀರ್ ಕೋಲ್ಕತ್ತಾ ತಂಡದ ನಾಯಕರಾಗಿದ್ದ ವೇಳೆ ಸಹ ಕೊಹ್ಲಿ ಜೊತೆಗೆ ಜಗಳವನ್ನ ಆಡಿದ್ರು. ಆದ್ರೆ ಈಗ ಗಂಭೀರ್ ಲಕ್ನೋ ತಂಡದ ಮೆಂಟರ್ ಆಗಿದ್ದಾರೆ. ಇವರು ಆಟಗಾರರು ಸಹ ಅಲ್ಲ. ಹಾಗಿದ್ರೂ ಸಹ ವಿರಾಟ್ ಕೊಹ್ಲಿ ಜೊತೆಗೆ ಈ ರೀತಿಯ ಮಾತಿನ ಚಕಮಕಿಯೇ ಕಾರಣ ಆಗಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾಗಿರುವಂತ ಇವರು ಗಲ್ಲಿ ಕ್ರಿಕೆಟ್ ನಲ್ಲಿ ನಡೆಯುವ ಜಗಳಕ್ಕೂ ಕೆಳಮಟ್ಟದ ವಾದವನ್ನ ಈ ಪಂದ್ಯದಲ್ಲಿ ಆಡಿದ್ದಾರೆ. ಇದೇ ಐಪಿಎಲ್ ವರ್ಷದ ಏಪ್ರಿಲ್ 10ರ ಪಂದ್ಯದಲ್ಲಿ ಲಕ್ನೋ ಮತ್ತು ಆರ್ಸಿಬಿ ಎದುರಾಗಿತ್ತು. ಈ ಸಂದರ್ಭದಲ್ಲಿ ಗಂಭೀರ್ ಮಾಡಿದಂತಹ ಉದ್ರೇಕದ ವರ್ತನೆ ಇವತ್ತಿನ ಪಂದ್ಯದಲ್ಲಿ ಕೊಹ್ಲಿಯನ್ನ ಸಿಟ್ಟಿಗೇರುವಂತೆ ಮಾಡಿತ್ತು. ಏಪ್ರಿಲ್ 10ರ ಪಂದ್ಯದಲ್ಲಿ ಲಕ್ನೋ ಕೊನೆಯ ಎಸೆತದಲ್ಲಿ ಅಥವಾ ಕೊನೆಯ ಓವರ್ ನಲ್ಲಿ ಆರ್ಸಿಬಿಯನ್ನ ಸೋಲಿಸ್ತು. ಈ ವೇಳೆಗೆ ಗಂಭೀರ್ ಆರ್ಸಿಬಿ ಫ್ಯಾನ್ಸ್ ಗೆ ಶ ಅನ್ನುವಂತಹ ಒಂದು ಸಿಂಬಲ್ ಅನ್ನ ತೋರಿಸಿದ್ರು. ಅಂದ್ರೆ ಬಾಯಿ ಮೇಲೆ ಬೆರಳಿಟ್ಟು ಸುಮ್ಮನೆ ಕುಳಿತುಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು. ಇದರಿಂದ ಕೇಳಿದ್ದ ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯದಲ್ಲಿ ಪ್ರತಿ ವಿಕೆಟ್ ಬಿದ್ದಾಗ್ಲೂ ಸಹ ಅಗ್ರೆಸಿವ್ ಆಗಿ ವರ್ತನೆಯನ್ನ ತೋರ್ತಾ ಬಂದ್ರು. ಕೊನೆಗೆ ಪಂದ್ಯ ಗೆದ್ದ ನಂತರ ಆರ್ಸಿಬಿ ಫ್ಯಾನ್ಸ್ ಗೆ ಕೊಹ್ಲಿ ಸುಮ್ಮನೆ ಇರಬೇಡಿ, ಪ್ರೀತಿ ಮಾಡಿ ಅನ್ನುವಂತಹ ಸಿಂಬಲ್ ಅನ್ನು ಸಹ ತೋರಿಸಿದ್ರು. ಜೊತೆಗೆ ಪಂದ್ಯ ಸಂಪೂರ್ಣ ಮುಗಿದ ಮೇಲೆ ಕೊಹ್ಲಿ ಹಾಗೂ ಗಂಭೀರ್ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆಯಿತು. ಇಬ್ಬರು ಇನ್ನೇನು WWF ಆಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಮೈದಾನ ಸಾಕ್ಷಿಯಾಗಿತ್ತು. ಕ್ರಿಕೆಟ್ ಮೈದಾನ ಕುಸ್ತಿಯ ಅಖಾಡವಾಗಿ ಪರಿವರ್ತನೆ ಆಗಿತ್ತು. ಈ ಸಂದರ್ಭದಲ್ಲಿ ಇದ್ದಂತಹ ಉಳಿದ ಆಟಗಾರರು ಇವರನ್ನ ದೂರಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಪ್ರಕರಣ ನಡೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಗಂಭೀರ್ ಅವರ ಅತಿರೇಕದ ವರ್ತನೆ. 2013ರಿಂದಲೂ ಸಹ ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಒಂದು ರೀತಿಯ ಜಗಳದ ಮನಸ್ಥಿತಿಯೇ ಇತ್ತು. ವಿರಾಟ್ ಕೊಹ್ಲಿ ಇವತ್ತು ಯಾಕೆ ಅಗ್ರೆಸಿವ್ ಆಗಿ ವರ್ತನೆ ಮಾಡಿದ್ರು ಅಂದ್ರೆ ಏಪ್ರಿಲ್ 10ರಂದು ನಡೆದಂತಹ ಪಂದ್ಯದ ವೇಳೆ ಆರ್ಸಿಬಿ ಸೋತಿತ್ತು. ಆ ಸಂದರ್ಭದಲ್ಲಿ ಅತಿರೇಕದ ಸೆಲೆಬ್ರೇಷನ್ ಅನ್ನ ಲಕ್ನೋ ಸೂಪರ್ ಜೆಂಟ್ಸ್ ಮಾಡ್ತದೆ. ಅದರಲ್ಲೂ ಆ ತಂಡದ ಆಟಗಾರ ಅವೇಶ್ ಖಾನ್ ತಮ್ಮ ಹೆಲ್ಮೆಟ್ ಅನ್ನು ಒಡೆದು ಹಾಕಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮೆಂಟರ್ ಆಗಿದ್ದಂತಹ ಗಂಭೀರ್ ಆರ್ಸಿಬಿ ಅಭಿಮಾನಿಗಳಿಗೆ ಸುಮ್ಮನೆ ಕುಳಿತುಕೊಳ್ಳುವಂತೆ ಸನ್ನೆಯನ್ನು ಸಹ ಮಾಡ್ತಾರೆ. ಅವತ್ತಿನ ಆ ವರ್ತನೆಯನ್ನ ಪ್ರತಿಕಾರವಾಗಿ ತೆಗೆದುಕೊಂಡಿರುವಂತಹ ಕೊಹ್ಲಿ ಇವತ್ತು ಪ್ರತಿ ವಿಕೆಟ್ ಬಿದ್ದಾಗ್ಲೂ ಸಹ ಫುಲ್ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ 17ನೇ ಓವರ್ ನಲ್ಲಿ ಸಿರಾಜ್ ಎಸ್ದಂತಹ ಒಂದು ಚೆಂಡು ಲಕ್ನೋ ತಂಡದಲ್ಲಿ ಆಡ್ತಾ ಇದ್ದಂತ ನವೀನ್ ರವರು ಎದುರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಸಿರಾಜ್ ಮತ್ತು ನವೀನ್ ನಡುವೆ ಒಂದು ಲುಕ್ ನಡೀತದೆ, ಅಂದ್ರೆ ಇಬ್ರು ಪರಸ್ಪರ ಗುರಾಯಿಸ್ತಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿರುವಂತಹ ವಿರಾಟ್ ಕೊಹ್ಲಿ ಅವರ ಮೇಲೂ ಸಹ ನವೀನ್ ಗುರಾಯಿಸಿಕೊಂಡು ನೋಡ್ತಾರೆ. ಪಂದ್ಯ ಮುಗಿದ ನಂತರ ಸಹ ಕೈಕುಲುಕುವ ವೇಳೆ ನವೀನ್ ಮತ್ತು ಕೊಹ್ಲಿ ನಡುವೆ ಮತ್ತೆ ಇದೇ ಪುನರಾವರ್ತನೆ ಆಗತ್ತೆ. ಸೊ ಈ ಘಟನೆ ಕಾವು ಪಂದ್ಯದ ಮುಕ್ತಾಯದ ಬಳಿಕ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಮಾತಿನ ಚಕಮಕಿಯ ಹಂತವರೆಗೂ ಸಹ ಸಾಗ್ತದೆ. ನವೀನ್ ಉಲ್ ಹಕ್ ಬ್ಯಾಟಿಂಗ್ ಮಾಡ್ತಿದ್ದಾಗ ವಿರಾಟ್ ಕೊಹ್ಲಿ ನವೀನ್ ರನ್ನ ಕಿಚಾಯಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ನವೀನ್ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ನಂತರ ಇಬ್ಬರ ನಡುವೆ ಮಾತಿನ ಯುದ್ಧ ಪ್ರಾರಂಭ ಆಗತ್ತೆ. ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ನವೀನ್ ಅವರಲ್ಲಿ ಏನೇನೋ ಹೇಳ್ತಾ ಶೂ ಕೆಳಗಿದ್ದಂತ ಮಣ್ಣನ್ನ ಕಿತ್ತು ಬಿಸಾಕ್ತಾರೆ. ಈ ಸಂದರ್ಭದಲ್ಲಿ ಅಂಪೈರ್ ಗಳು ಧಾವಿಸಿ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಯಾಕೆ ಬೂಟ್ ನಲ್ಲಿದ್ದ ಮಣ್ಣನ್ನ ತೆಗೆದ್ರು ಅಂದ್ರೆ ನೀನನ್ನ ಕಾಲಿನ ಧೂಳಿಗೂ ಸಮ ಅಲ್ಲ ಅನ್ನುವಂತ ಅರ್ಥದಲ್ಲಿ ಅವರು ಆ ರೀತಿ ಪ್ರತಿಕ್ರಿಯೆ ಮಾಡಿದ್ದಾರೆ ಅನ್ನುವಂತಹ ವಿಶ್ಲೇಷಣೆ ನಡೀತಾ ಇದೆ. ಅದೇನೇ ಇರಲಿ, ನಂತರ ಈ ಘಟನೆ ಅಲ್ಲಿಗೆ ನಿಲ್ತಾ ಅಂದ್ರೆ ಅದು ಮತ್ತೆ ಮುಂದುವರಿತದೆ. ಆರ್ಸಿಬಿ ಈ ಪಂದ್ಯವನ್ನ 18 ರನ್ಗಳಿಂದ ಗೆಲ್ತದೆ. ಗೆದ್ದ ನಂತರ ಎರಡೂ ತಂಡದ ಆಟಗಾರರು ಕೈಕುಲುಕುವ ಸಂದರ್ಭದಲ್ಲಿ ಏನ್ ಶೇಕ್ ಹ್ಯಾಂಡ್ ಮಾಡ್ತಾರೆ, ಆಗ ಮಾಡ್ಕೊ ಹೋಗ್ತಿರುವಾಗ ಕೊಹ್ಲಿ ಮತ್ತು ನವೀನ್
ಮಾತಿನ ಚಕಮಕಿ ಮತ್ತೆ ಪ್ರಾರಂಭ ಆಗತ್ತೆ. ಆಗ ನಾಯಕ ಫಾಫ್ ಡುಪ್ಲೆಸಿಸ್ ವಿರಾಟ್ ಕೊಹ್ಲಿಯನ್ನ ತಡೀತಾರೆ. ಆದ್ರೂ ಆ ಹಂತದವರೆಗೂ ಸಹ ಒಂದು ವಾತಾವರಣ ಕಾವೇರಿತ್ತು. ಅದಾದ ಬಳಿಕ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೀತದೆ. ವಿರಾಟ್ ಕೊಹ್ಲಿ ಎದುರಾಳಿ ತಂಡದ ಆಟಗಾರ ಕೇಲ್ ಮೇಯರ್ಸ್ ಜೊತೆಗೆ ಮೈದಾನದಲ್ಲಿ ಸಾಮಾನ್ಯವಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಅಲ್ಲಿ ಯಾವುದೇ ಗಲಾಟೆ ಆಗ್ತಿಲ್ಲ, ಇಬ್ರು ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಮೇಯರ್ಸ್ ಸನಿಹಕ್ಕೆ ಬಂದಂತಹ ಇದೇ ಲಕ್ನೋ ಮೆಂಟರ್ಸ್ ಗಂಭೀರ್ ಕೊಹ್ಲಿ ಜೊತೆ ನೀವು ಮಾತನಾಡ್ಬೇಡ ಅಂತ ಒಳ್ಳೆ ಚಿಕ್ಕ ಮಕ್ಕಳ ರೀತಿಯಲ್ಲಿ ಮೇಯರ್ಸ್ ತನ್ನ ಹೇಳ್ಕೊಂಡು ಹೋಗ್ತಾರೆ. ಮತ್ತೆ ನಂತರ ಇದೇ ವಿಷಯಕ್ಕೆ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಪರಸ್ಪರ ಮಾತಿನ ಚಕಮಕಿ ಸಹ ನಡೀತದೆ. ಹೀಗೆ ಪಂದ್ಯದ ರೋಚಕತೆ ಒಂದು ಕಡೆ ಆಗಿದ್ರೆ ಇವರ ಜಗಳವೇ ಇನ್ನೊಂದು ರೀತಿಯಲ್ಲಾಗಿತ್ತು. ಒಟ್ಟಾರೆ ಜೆಂಟಲ್ಮೆನ್ ಗೇಮ್ ಆಗಿದ್ದಂತ ಕ್ರಿಕೆಟ್ ನಲ್ಲಿ ಇವರ ಈ ರೀತಿಯ ವರ್ತನೆ ಯಾರೂ ಸಹ ಇಷ್ಟಪಡಲಿಕ್ಕೆ ಸಾಧ್ಯ ಇಲ್ಲ. ನಿಜ, ವಿರಾಟ್ ಕೊಹ್ಲಿ ಭಾರತದ ಹೆಮ್ಮೆಯ ಕ್ರಿಕೆಟಿಗ, ಗಂಭೀರ್ ಸಹ ಭಾರತವನ್ನ ಪ್ರತಿನಿಧಿಸಿದ್ರು, ಉತ್ತಮವಾಗಿ ಆಟ ಆಡ್ತಾ ಇದ್ರು, ಈಗ ಸದ್ಯ ಡೆಲ್ಲಿಯ ಒಬ್ಬ ಸಂಸದರು ಸಹ ಆಗಿದ್ದಾರೆ. ಇನ್ನು ನವೀನ್ ರವರು ಅಫ್ಘಾನಿಸ್ತಾನದ ಯುವ ಬೌಲರ್, ಉತ್ತಮ ದಾಳಿಯನ್ನ ಸಂಘಟಿಸ್ತಾರೆ, ಉತ್ತಮ ಬೌಲಿಂಗ್ ಶೈಲಿಯನ್ನ ಹೊಂದಿದ್ದಾರೆ. ಆದ್ರೆ ಕ್ರಿಕೆಟ್ಗೆ ಅಪಮಾನವಾಗುವಂತೆ ಇವರೆಲ್ಲರ ವರ್ತನೆಯನ್ನ ಯಾರೂ ಸಹ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಕೆಟ್ ಒಂದು ಜೆಂಟಲ್ಮನ್ ಗೇಮ್, ಇಲ್ಲಿ ಕಿರಿಕ್ಗಳು ಇರಬಾರದು. ಒಟ್ಟಿನಲ್ಲಿ ಈ ಮೂವರ ಮೇಲೆ ಬಿಸಿಸಿ ಉಗ್ರ ಕಣ್ಣನ್ನ ಇಟ್ಟಿದೆ, ಹಾಗೆ ಈ ಮೂವರಿಗೂ ಸಹ ದಂಡವನ್ನ ಹಾಕಿದೆ. ಲೆವೆಲ್ ಟೂ ನಿಯಮವನ್ನ ಉಲ್ಲಂಘಿಸಿರುವ ಕಾರಣಕ್ಕಾಗಿ ಗಂಭೀರ್ ಮತ್ತು ಕೊಹ್ಲಿಗೆ ಇಬ್ಬರಿಗೂ ಸಹ ಪಂದ್ಯ ಶುಲ್ಕದ 100% ದಂಡವನ್ನು ಹಾಕಿದೆ. ಇನ್ನು ಲೆವೆಲ್ ಒನ್ ನಿಯಮವನ್ನ ಉಲ್ಲಂಘಿಸಿದ ಕಾರಣ ನವೀನ್ ರವರಿಗೆ ಪಂದ್ಯ ಶುಲ್ಕದ 50% ದಂಡವನ್ನು ಹಾಕಿದೆ. ಒಟ್ಟಾರೆ RCB ಈ ಪಂದ್ಯದ ಗೆಲ್ಲುವ ಮೂಲಕ ಟೂರ್ನಿಯಲ್ಲಿ 5ನೇ ಜಯವನ್ನು ಸಾಧಿಸಿತು. ಪಂದ್ಯದ ನಂತರ ದೊಡ್ಡ ಮಟ್ಟದ ಈ ವಿಚಾರಕ್ಕೆ ಹಲವಾರು ಸೆಲೆಬ್ರಿಟಿಗಳು ತಮ್ಮದೇ ಆದಂತಹ ಪ್ರತಿಕ್ರಿಯೆ ನೀಡಿದ್ದಾರೆ. ಆದ್ರೆ ಕರ್ನಾಟಕದ ಆಟಗಾರ ಹಾಗೂ ಭಾರತದ ಮಾಜಿ ಕೋಚ್ ಆಗಿದ್ದಂತಹ ಅನಿಲ್ ಕುಂಬ್ಳೆ ಅವರು ಪಂದ್ಯದ ಸಂದರ್ಭದಲ್ಲಿ ಸಾಕಷ್ಟು ಭಾವನೆಗಳು ಒಳಗೆ ಆಗ್ತದೆ, ಆದ್ರೆ ಅದನ್ನೆಲ್ಲ ವ್ಯಕ್ತಪಡಿಸಬಾರದು, ಖಂಡಿತವಾಗಿಯೂ ಮಾತುಕತೆಗಳನ್ನು ನಡೆಸಬೇಕು, ಆದ್ರೆ ಈ ರೀತಿಯ ಘಟನೆಯನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಏನೇ ಆಗಿರಲಿ ನಿಮ್ಮ ಎದುರಾಳಿಯನ್ನ ನೀವು ಗೌರವಿಸಬೇಕು, ನೀವು ಆಟಕ್ಕೆ ಗೌರವ ನೀಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಸ್ನೇಹಿತರೆ, ನಿಮಗೆ ಈ ಪಂದ್ಯ ನೋಡಿದ ನಂತರ, ಇವರೆಲ್ಲರ ಈ ಜಗಳವನ್ನ ನೋಡಿದ ನಂತರ ಯಾರ್ದು ತಪ್ಪು ಅನ್ಸಿದೆ, ಯಾರ್ದು ಸರಿ ಅನ್ಸಿದೆ ಕಾಮೆಂಟ್ ಮಾಡಿ. ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು.